ಅಕ್ಕ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಥಿಯೇಟರ್ಗೆ ಜನ ಬತ್ತಾ ಇಲ್ಲ ಜನ ಬತ್ತಾ ಇಲ್ಲ ಅಂತವ್ರೆ. ಟಿ ಬಾಸ್ ಇಲ್ಲ ಅಂದ್ರೆ ಫಿಲಂ ಇಂಡಸ್ಟ್ರಿನೇ ಇಲ್ಲ. ಬರೀ ಒಂದು ಬರೀ ಒಂದು ರೀ ರಿಲೀಸ್ಗೆ ಇಷ್ಟು ಜನ ಸೇರವ್ರೆ ಅಂದ್ರೆ ಬಾಸ್ ಕತ್ತು ಇಡೀ ಕರ್ನಾಟಕಕ್ಕೆ ಇಷ್ಟಪಡ್ತೀನಿ. ಪ್ರಪಂಚ ಟಿ ಬಾಸ್ ಹತ್ರ ನಿಂತ್ರು ಅಷ್ಟಲ್ಲ ಜನನ್ ಸೇರ್ಸೋದು, ಯಾವನ್ಗಾದ್ರು 100 ರೂಪಾಯಿ ಕೊಟ್ಬಿಟ್ಟು ನಾವು ಬಂದಿರೋದು, ನಮಗ್ ಯಾವನ 100 ರೂಪಾಯಿ ಕೊಟ್ಬಿಟ್ಟು ಬನ್ರಿ ಅಂತ ಕರ್ತಿಲ್ಲ. ಟಿ ಬಾಸ್ ಇಲ್ಲವ್ರೆ ಅವ್ರು ಭಕ್ತರು ನಾವು. ಮೇಡಮ್ ಇವತ್ತು ನಮ್ಮ ಹುಡುಗ ರಜಾಕ ಬರೋಕ್ ಕಾರಣ ಡ್ಯೂಟಿಯಿಂದ ರಜಾಕ ಬಂದ್ವಿ ಅಲ್ಲವ, ಬರಕ್ ಒಂದೇ ಒಂದ್ ಕಾರಣ, ಮಾಸ್ತು ಮಾರ್ಕೆಟ್ ಬೀಳಲ್ಲ, ಮಾರ್ಕೆಟ್ ಅವ್ರದ್ದು ಹೇಳೋನೆ ಮಾರ್ಕೆಟ್ ಬಿದ್ದೋಯ್ತು ಅಂತ. ಮಾರ್ಕೆಟ್ ಇರೋದೇ ಅವ್ರ ಹೆಸರು ಇಲ್ಲ, ಮಾರ್ಕೆಟ್ ಅವ್ರದ್ದು. ನನ್ನ ಮಗಳು ಏನೋ ಮಾಡಕ್ಕಾಗಲ್ಲ, ತೋರಿಸ್ಲಿ ಏನೋ ಮಾಡಕ್ಕಾಗಲ್ಲ. ಅಕ್ಕ ನಿನ್ನೆ ನೈಟು ಝೂಮ್ ಆಗಿ ತೋರಿಸಿ ಕೈ ಮುರಿದೋಗೈತೆ ನಂದು, ನಿನ್ನೆ ನೈಟು ಕೈ ಮುರಿದೋಯ್ತು. ಬಾಸ್ ಫಿಲಂ ನೋಡಕ್ ಬಂದಿದ ತಕ್ಷಣ ಕೈಯೇ ಸರಿ ಹೊಂಟೋಯ್ತು. ಅಷ್ಟೇ ಒಂದೇ ಮಾತು, ಶಾಸ್ತ್ರಿ ಫಿಲಂ ಅವಾಗ ಹೆಂಗ್ ಹಿಟ್ ಆಗಿತ್ತು ಇವಾಗ ಅದೇ ತರ ಹಿಟ್ ಮಾಡ್ತೀವಿ. ಮೇಡಮ್ ನಮಸ್ತೆ ಕರ್ನಾಟಕ, ಮೆಸ್ಸು ಮಂಜುನಾಥ್ ಅಂತ. ಆಫ್ಟರ್ 19 ವರ್ಷ ಆದ್ಮೇಲೆ ಮತ್ತೆ ಶಾಸ್ತ್ರಿ ಫಿಲಮ್ ರೀ ರಿಲೀಸ್ ಆಗಿದೆ. 19 ವರ್ಷದ ಹಿಂದೆ ಫಸ್ಟ್ ಡೇ ಫಸ್ಟ್ ಶೋ ಬಂದಿದೆ, ಇವಾಗಲೂ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀನಿ. ಸಿಂಹ ಎಲ್ಲಿದ್ರು ಗರ್ಜನೆ ಇದ್ದೇ ಇರುತ್ತೆ, ಆಯ್ತಾ? ಸಿಂಹ ಎಲ್ಲಿದ್ರು ಗರ್ಜನೆ ಇದ್ದೇ ಇರುತ್ತೆ. ಗಾಂಧಿ ಕಟ್ಟಿದ್ದು ದ್ವೇಷನ, ಶಾಸ್ತ್ರಿ ಕಟ್ಟೋದು ದ್ವೇಷನ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ, ಅದು ಈ ಶಾಸ್ತ್ರಿ ತಪ್ಪು. ಎಲ್ಲಾರ್ಗು ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಏನು ಎಲ್ಲಾದ್ರು ಹೇಳ್ತವ್ರೆ, ಟ್ಯಾಟೋ ಹಾಕ್ತಾರೆ 5,000, ಬಂದು ಫಿಲಮ್ ನೋಡ್ರೆ 10,000, ಹಂಗೆ ಹಂಗೆ ಅಂತ ಹೇಳ್ತವ್ರಲ್ಲಪ್ಪ. ಈಗ ನಾನು ಅಷ್ಟು ಡ್ರಾಯಿಂಗ್ ಬಿಡ್ಸಿದ್ದೀನಿ, ಯಾರು ನನ್ನ ಮಕ್ಳು ದುಡ್ಡು ಕೊಟ್ಟವ್ರೆ ಅವ್ನು ತಂದು ತೋರಿಸ್ಬಿಟ್ರೆ, ನನ್ನ ಮ್ಯೂಸಿಯಂ ಬಳಸ್ಬಿಡ್ತೀನಿ ಗುರು ದುಡ್ಡು ಕೊಟ್ಟವ್ರೆ ಅಂತ ನಾವು ಗೊತ್ತಾಗ್ಬಿಟ್ರೆ ಹೇಳೋದಲ್ಲ. ದೊಡ್ಡದಾಗ ಬಂದು ಇದೇ ಡೆವಿಲ್ಗೆ ದೊಡ್ಡ ಡ್ರಾಯಿಂಗ್ ಬರುತ್ತೆ ಫಸ್ಟು, ಕರ್ನಾಟಕ ಎಲ್ಲ ಒಳ್ಳೊಳ್ಳೆ ರೆಕಾರ್ಡ್ ಮಾಡ್ತೀನಿ ಅಂತ ಡ್ರಾಯಿಂಗ್ ಬಿಡಿಸ್ತೀನಿ ಇವಳ ಡೆವಿಲ್ಗೆ. ಓಕೆ, ಅಕ್ಕನ ಸಪೋರ್ಟು ಡಿ ಬಾಸ್ ಅಭಿಮಾನಿಗಳು ಲೈಫ್ ಲಾಂಗ್ ಇರ್ತಾರೆ.